ಪರಿಹಾರ ಪ್ರಜಾಪ್ರಭುತ್ವ ಗುರ್ಮಿಟ್ಕಲ್ನಲ್ಲಿ ಗೌಡ್ರ ಗೆಲ್ಲೂ ಗಟ್ಟಿ ಆಯ್ತಾ ಸಮ್ಮಿಶ್ರ ಸರ್ಕಾರ ಬಂದ್ರೆ ಶರಣ ಗೌಡ ಮಂತ್ರಿ ಆಗ್ತಾರ ಶರಣ್ ಗೌಡ ಕಂದ್ಕೂರು ಗುರ್ಮಿಟ್ಕಲ್ನ ಜೆಡಿಎಸ್ ಅಭ್ಯರ್ಥಿ ಅವ್ರ ತಂದೆ ಎಮ್ ಎಲ್ ಎ ಇಲ್ಲಿ ಈಗ ಮಗ ಜೆ ಡಿ ಎಸ್ ನ ಅಭ್ಯರ್ಥಿ ಆಗಿದ್ದಾರೆ ಯುವಕರು ತುಂಬಾ ಬರೀ ಕ್ಷೇತ್ರ ಅಷ್ಟಲ್ಲ ಇಡೀ ಜಿಲ್ಲೆ ಕೆಲವೊಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ನ ಗಟ್ಟಿಯಾಗಿ ನೆಲೆ ಮಾಡಬೇಕು ಅಂತ ಸಾಕಷ್ಟು ಯೂತ್ ವಿಂಗ್ ರಾಜ್ಯಾಧ್ಯಕ್ಷ ಆಗ್ಬೇಕಾಯ್ತು ನಿಖಿಲ್ ಆದ್ರೂ ಇವ್ರಿಗೆಲ್ಲಾ ಯೋಗ್ಯತೆ ಅರ್ಹತೆ ಇದೆ ಶರಣಗೌಡ ಕಂದಕ್ಕೂರ್ ಯಂಗ್ಸ್ಟರ್ ಭವಿಷ್ಯದಲ್ಲಿ ಮಂತ್ರಿಯೂ ಆಗಬಹುದು ಅದನ್ನ ಮೀರಿ ಏನಾರ ಭವಿಷ್ಯ ಕಂಡ್ಕಂಡ್ರೆ ಏನ್ ಬೇಕಾದ್ರು ಆಗ್ಬಹುದು ಆ ತಾಕತ್ತು ಶರಣಗೌಡರ್ ಕಂದಕ್ಕೂರ್ಗೆ ಇದೆ ಅವ್ರಿಗೆ ಅವಕಾಶ ಆಗಿದೆ ಅವ್ರ ಅಪೋಸಿಟ್ ಕಾಂಗ್ರೆಸ್ ಇಂದ ಬಾಬುರಾವ್ ಚಿಂಚನ್ಸೂರ್ ಕಂಟೆಸ್ಟ್ ಮಾಡಿದ್ದಾರೆ ಅವರು ಬಿಜೆಪಿ ಕಾಂಗ್ರೆಸ್ ಸಿ ಆಗಿರು ಅಂಡ್ ಬಿಜೆಪಿ ಕೂಡ ಇಲ್ಲಿ ಕ್ಯಾಂಡಿಟ್ ಅನ್ನ ಹಾಕಿದ್ದಾರೆ ಅವರು ಕೋಲಿ ಸಮಾಜದ ಆಯ್ಕೆ ಸೇರಿದವ್ರನ್ನ ಮಹಿಳೆಯರನ್ನ ಕ್ಯಾಂಡೇಟ್ ಮಾಡಿದ್ದಾರೆ ಇಲ್ಲಿ ಫೈಟ್ ಆಗ್ತಿರೋದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಶರಣಗೌಡ ಕಂದಕೂರ್ ಗೆಲುವಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದ್ರೆ ಅಂತ ಲೆಕ್ಕ ಹಾಕೋಬೇಕು ಅನ್ನೋ ಸನ್ನಿವೇಶ ಕ್ಷೇತ್ರದಲ್ಲಿದೆ ಬಾಬರಾವ್ ಚಿಂಚನ್ಸೂರ್ ಕೂಡ ಆರೋಗ್ಯ ಪ್ರಚಾರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ಶಣಗೌಡ ಕಳೆದ ಬಾರಿ ಅವ್ರ ತಂದೆ ಗೆದ್ದಾಗ್ಲೂ ಸಹ ಗೆದ್ದಿದ್ದಾಗ ಐದು ವರ್ಷಗಳ ಕಾಲ ಜನಸೇವೆ ಮಾಡಿದ್ರು ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ರು ಸೊ ಹಾಗಾಗಿ ಗುರು ಮೆಟ್ಕಲ್ ನಲ್ಲಿ ಯಾವುದೇ ಕಾರಣಕ್ಕೂ ಶರಣಗೌಡ ಕಂದಕೂರ್ ಗೆಲ್ಲವನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾತಾವರಣ ಸ್ಪಷ್ಟವಾಗಿ ಇದೆ ಇದೆ ಯಾವ್ದೇ ರೀತಿಯ ಡೌಟ್ ಇಲ್ಲ ಶರಣಗೌಡ ಕಂದಕೂರ್ ಮೊದಲನೇ ಬಾರಿ ಗೆದ್ದ ಶರಣಗೌಡ ಕಂದಕೂರ್ ನೋ ಡೌಟ್ ಅನ್ನೋ ವಾತಾವರಣ ಆದ್ರೆ ಸಮ್ಮಿಶ್ರ ಸರ್ಕಾರ ಬಂದ್ರೆ ಶರಣಕಂದಕೂರ್ ಶರಣಗೌಡ ಕಂತಕೂರ್ ಮಿನಿಸ್ಟರ್ ಆಗ್ತಾರೆ ಆಗ್ತಾರ ಸೊ ಅದೇ ಚರ್ಚೆ ಇದೆ ಸಮ್ಮಿಶ್ರ ಸರ್ಕಾರ ಬಂದಾಗ ಆ ಭಾಗಕ್ಕೆ ಆದ್ಯತೆ ಕೊಡೋದಾದ್ರೆ ಕಲ್ಬುರ್ಗಿ ಮತ್ತೆ ಯಾದಗಿರಿನಲ್ಲಿ ಇವರೊಬ್ಬರೇ ಜೆಡಿಎಸ್ ರಿಸಲ್ಟ್ ಮಾಡ್ಕೊಳ್ಳಲ್ಲ ಸದ್ಯಕ್ಕೆ ಯಂಗ್ಸ್ಟರ್ ಬೇರೆನಾ ಅಲ್ಲಿ ಬಂಡಪ್ಪ ಕುರುಬ ಸಮುದಾಯ ಅಲ್ವಾ ಹಂಗೆಲ್ಲ ನೋಡ್ಕೊ ಬಂದಾಗ ಇವ್ರಿಗೊಂದು ಅವಕಾಶ ಆಗತ್ತೆ ಯಾವದೇ ರೀತಿಯ ಡೌಟ್ ಇಲ್ಲ ಹಾಗಾಗಿ ಅಲ್ಲೇನು ಗುರ್ಮಿಟ್ಕಲ್ ಅಲ್ಲಿ ಸಮ್ಮಿಶ್ರ ಸರ್ಕಾರ ಗ್ಯಾರಂಟಿ ಮಂತ್ರಿ ಆಗ್ತಾರೆ ಅನ್ನೋ ವಾತಾವರಣ ಇದೆ ಸೊ ಹಾಗಾಗಿ ಗೌಡ್ರಿಗೆ ಒಂದು ಶಾಸಕವೂ ಹೌದು ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದ್ರೆ ಮಂತ್ರಿ ಕೂಡ ಲೆಕ್ಕಾಚಾರ ಇದೆ ಅದವ್ರಿಗೆ ಹೆಚ್ಚಿನ ಲಾಭ ಆಗ್ತಾ ಇದೆ ಲಾಭ ಆಗ್ತಾ ಇದೆ ಎಸ್ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಸೊ ಈಗಾಗ ನಾವ್ ಹೇಳಿದೀವಿ ಶರಣಗೌಡ ಕಂದ್ಕುರ ಅವರು ಗೆಲ್ತಾರೆ ಗೆಲ್ಲುವಂತ ವಾತಾವರಣ ಇದೆ ಅಂತ ಸೊ ನಿಮ್ ಪ್ರಕಾರನು ಕೂಡ ಕಮೆಂಟ್ ಮಾಡಿ ಅದೇ ರೀತಿ ವಾತಾವರಣ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಳ್ಬೇಕಲ್ಲ ನಿಮ್ಗೆ ಇಲ್ಲ ಇಲ್ಲ ಇನ್ನೂ ಕನ್ಫ್ಯೂಸು ಇಲ್ಲ ಇಲ್ಲ ಏನೋ ಗೊತ್ತಿಲ್ಲ ನಾವು ಡೌ ಡ್ರಾಮಾ ಮಾಡ್ತಾ ಇರೋ ನಿಮ್ಗೆ ಹೇಳ್ತಾ ಇದೀವಿ ನೆಕ್ಸ್ಟ್ ನಿಮ್ ಪ್ರಕಾರ ಯಾರು ಶಾಸಕರ ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಶಾಸಕರು ಯಾರು ಅನ್ನೋದನ್ನ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರು ಗೊಟ್ ಹಾಕಿ ಯಾರು ಸೇವೆ ಮಾಡ್ತಾರ ಶಾಸಕರಾಗಿ ಅವ್ರಿಗೆ ಹಾಕಿ ಶಾಸಕರಾಗಿ ಶೋಕಿ ಮಾಡೋರ್ಗೆ ಹಾಕ್ಬೇಡಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ